ಎಲ್ರಿಗೂ ನಮಸ್ಕಾರ. ರಾಜಮಾರ್ತಾಂಡ ಶೂಟಿಂಗ್ ಟೈಮಲ್ಲಿ ಚಿರಂಜೀವಿ ಅವರು ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ರು, ಎಷ್ಟು ಹಂಬಲ್ ಆಗಿರ್ತಾ ಇದ್ರು ಅಂದರೆ, ಒಂದು ಸನ್ನಿವೇಶದಲ್ಲಿ ನನಗೆ ಸಿನಿಮಾ ಸನ್ನಿವೇಶದಲ್ಲಿ ಮೂಗನ್ನ ಬ್ಲಾಸ್ಟ್ ಮಾಡಿರ್ತಾರೆ. ಸೊ ಅದನ್ನ ನೋಡಿ ಅವ್ರು ಬಹಳ ಒಂದು 5 ನಿಮಿಷ ಅವ್ರ ಕಣ್ಣಲ್ಲಿ ನೀರು ಬರೋ ಥರ ಆಯ್ತು ಅವ್ರಿಗೆ. ಹಣ ಏನಾದ್ರು ತೊಂದರೆ ಆಯ್ತಾ, ಏನಾಗುತ್ತಾ, ಅಷ್ಟು ಹಂಬಲ್ ಆಗಿ ಕೇಳ್ತಾ ಇದ್ರು. ಬಟ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ನಿಜವಾಗ್ಲು ಕಣ್ಣಲ್ಲಿ ತುಂಬಂತು ನನಗೆ. ಅಂತ ಒಬ್ಬ ಅದ್ಭುತ ನಟ, ಅದ್ಭುತ ಮನಸ್ಸಿನ ಚಿರಂಜೀವಿ ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಇಡೀ ಕನ್ನಡಿಗರು ನಿಜವಾಗ್ಲೂ ಕನ್ನಡದ ಮೇಲೆ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇದ್ರೆ ರಾಜಮಾರ್ತಾಂಡವನ್ನ ಗೆಲ್ಲಿಸಿ ಚಿರಂಜೀವಿ ಸಜ್ಜಾ ಹೆಸರನ್ನ ಚಿರಂಜೀವಿಯಾಗಿ ಮಾಡಬೇಕು ಅಂದ್ರೆ ಈ ಸಿನಿಮಾ ಗೆಲ್ಲಬೇಕು. ಅದಕ್ಕೆ ಇಡೀ ನಮ್ಮ ಕನ್ನಡಿಗರ ಆಶೀರ್ವಾದ ಬೇಕು ಅಂತ ನಿಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಜೊತೆಗೆ ರಾಮನಾರಾಯಣ ಅವ್ರಿಗೆ ನಾನು ಹೆಚ್ಚಿಗೆ ನಿರ್ದೇಶಕರು ಜಾಸ್ತಿ ಕೇಳಕ್ ಹೋಗಲ್ಲ, ಬಟ್ ರಾಮನಾರಾಯಣ ಅವ್ರಿಗೆ ನಾನು ಅಧಿಕಾರ ಅಂತ ಕೇಳ್ತೀನಿ ಅವರು ಸಿನಿಮಾ ಮಾಡುವಾಗ ನನಗೊಂದು ಪಾತ್ರ ಕೊಡಬೇಕು ಅಂತ. ಕಾರಣ ಇಷ್ಟೇ, ಅವರು ಬರೀ ರೈಟರ್ ಆಗಿದ್ದಂಗೆ ಪರಿಚಯ. ಗಾಂಧಿನಗರದ ಇಬ್ರು ಬೈಕಲ್ಲಿ ಜೊತೆಲಿ ಬರ್ತಾ ಇದ್ವಿ, ಜೊತೆಲಿ ಹೋಗ್ತಾ ಇದ್ವಿ. ಆ ಒಂದು ಅಧಿಕಾರದಿಂದ ಅವರಲ್ಲಿ ಪಾತ್ರವನ್ನು ಕೇಳ್ತಾ ಇದ್ದೆ. ಸೊ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ, ತಾಯಿ ಭುವನೇಶ್ವರಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಶಿವಕುಮಾರ್ ಅವರು ಕೂಡ ಬಹಳ ಶ್ರಮಜೀವಿ, ಅವ್ರಿಗೂ ಕೂಡ ಭಗವಂತ ಯಶಸ್ಸನ್ನ ಕೊಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಚಿರಂಜೀವಿ ಇಲ್ಲ ಅನ್ನೋ ದುಃಖದಲ್ಲಿ ಕೂಡ ಈ ಚಿತ್ರ ಯಶಸ್ವಿ ಆಗ್ಬೇಕಾದ್ರೆ ನಾವೆಲ್ಲರೂ ನೋಡ್ಬೇಕು, ಎಲ್ಲರೂ ನೋಡೋಣ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಪಿಕ್ಚರ್ನ ಗೆಲ್ಲಿಸಿ. ಧನ್ಯವಾದ.